ಟಿವಿ ನ್ಯೂಸ್ ಗೆ ಸ್ವಾಗತ. ನಾನು ಆಶಾ. ನೀವೇದ್ರಿ ಮತ್ ಕೇಳ್ಬೇಕು, ಪ್ರಶ್ನೆ ಮಾಡ್ಬೇಕು. ಸಾರ್ವಜನಿಕರು ಕೇಳೋದ್ ನಿಮಗ್ರಿ, ಸಾರ್ವಜನಿಕರು ಕೇಳೋದ್ ನಿಮಗ. ಅವ ಎಲ್ಲೋ ಕೂತಿರ್ತಾನ ರೊಕ್ಕ ತಗೊಳಕ, ಅವನಿಗೂ ನಾವು ಕೇಳಕ್ ಆಗಲ್ಲ. ಎಲ್ಲೋ ಕೂತವ್ ನಾವು ಹೋಗಿ ಕೇಳಂಗಿಲ್ಲ. ಈಗ ಆಫೀಸ್ ನಾಗ ಕೇಳಿದ್ರಿ, ಅವ್ನ ಮಾಲಕ್ರಿ ಕೇಳಿದ್ರಿ, ಕರೆಸ್ರಿ ಕರೆಸ್ರಿ. ಬೋರ್ಡ್ ಹಾಕಿಲ್ಲ, ನೀವ್ ಎಷ್ಟು ದಂಡ ಕಟ್ತೀರಿ ಹೇಳ್ರಿ? ಈಗ ಬೇಕಾಬಿಟ್ಟು ಮನ್ಸಿಗೆ ಬಂದ ಸುಲ್ಕಿ ಮಾಡಕ್ ನೀವು ತುಡು ಮಾಡಕ್ ನಿಂತ್ರಿ. ನಿಮ್ಗೆ ಯಾರು ಹೇಳೋರ್ ಕೇಳೋದಿಲ್ಲ. ನಾವು ಪಾಸ್ ಹಾಕಿಲ್ಲ ಅಂದ್ರೆ 200 ರೂಪಾಯಿ ಕೊಡ್ಬೇಕು. ಎಲ್ಲ ನಿಮ್ಗೆ 200 ರೂಪಾಯಿ ಆದೇಶ ಆದೇಶ ತೋರಿಸ್ರಿ. ಫಾಸ್ಟ್ ಆಗಿಲ್ಲ ಅಂದ್ರೆ 200 ತಗೋಬೇಕಂತ ಆದೇಶ ಎಲ್ಲ ತೋರಿಸ್ರಿ. ಬೋರ್ಡ್ ಹಾಕಲಾರ್ದ ಟೋಲ್ ವಸೂಲ್ ಮಾಡ್ಬೇಕಂತ ಆದೇಶ ಎಲ್ಲ ತೋರಿಸ್ರಿ. ಆಟ ಆಗ್ತೀರ ನಿಲ್ಲ. ಮನ್ಸಿ ಬಂದ ವಸೂಲ್ ಮಾಡಕ್ ಯಾರು ಹೇಳೋರ್ ಕೇಳೋರಿಲ್ಲ. 200 ರೂಪಾಯಿ ಅಲ್ಲ, 200 ರೂಪಾಯಿ ಹತ್ತು ಕೇಳಿದ್ರೆ ಆದೇಶ ತೋರಿಸ್ಬೇಕ್ರಿ. ಬೋರ್ಡ್ ಇಲ್ಲಾರ್ದ ಟೋಲ್ ವಸೂಲ್ ಮಾಡೋ ಆದೇಶ ಎಲ್ಲ ತೋರಿಸ್ಬೇಕು. ಬೋರ್ಡ್ ಎಲ್ಲೈತಿ? ಬೋರ್ಡ್ ಖಾಲಿ ಬೋರ್ಡ್ ಇಟ್ಕೊಂಡು ಕೂತಿರಲ್ಲಿ. ಯಾಕೆ ಹರಾಮ್ ಬರ್ತಾವ ನಮ್ ರೊಕ್ಕ? ನಮ್ಮ ರೊಕ್ಕ ಹರಾಮ ಬಿಡ್ತಾವ. ನಾವೇ ಕುಂಡಿ ಆಡ್ಸ ಅಲ್ಲ, ನಾವೇ ಕುಂಡಿ ಆಡ್ಸ ರೊಕ್ಕ ತಂದು ಕೊಡ್ತೇವ ನಿಮಗಿಲ್ಲ. ಮನುಷ್ಯ ಮನುಷ್ಯ ಇಂಥ ಬದು ಕೆಲಸ ಬದುಕ್ತೀರಿ? ಎಲ್ಲೈತ್ರಪ್ಪ ನಿಮ್ದು ಆದೇಶ? ಟೆಂಡ್ರ್ ಆದಾಗ್ಲಿಂದ ಎಂಟು ತನ ಎಲ್ಲೈತಿ ಬೋರ್ಡ್ ಹಾಕ್ತೀವಿ ತೋರಿಸ್ರಪ್ಪ. ಹಾ, ಟೆಂಡ್ರ್ ಯಾವಾಗ ಆಯ್ತು? 8 ವರ್ಷನ ಆಯ್ತು. ಎಲ್ಲೈತಿ ಬೋರ್ಡ್ ನಿಮ್ದು? ನೀವು ಟೋಲ್ ಮಾಡಕ ಮಾಡಿದ್ರೆ ನೀವೆಲ್ಲ ತುಡು ಮಾಡಕ್ ನಿಂತೀರಿ. ರೋಡಿ ನಿಂತ ದರೋಡಿ ಕೋರ್ಕಿತ ಹತ್ತೋದ್ರಿ ನೀವು? ಎಲ್ಲ ದರೋಡ್ರಿ ಇವರು, ಎಲ್ಲ ರಾಜಕೀಯ ಪಕ್ಷದ ಒಳಗಾಗಿ ಅದನ್ನು ದರೋಡಿ ಕೋರರು ಪಟಾಕಿರ ನಿಲ್ಲ. ಒಂದು ಬೋರ್ಡ್ ಇಲ್ಲ ಇವ್ರು, ಒಂದು ಆಚೆ ಪತ್ರ ಇಲ್ಲ. ಜಲ್ದಿ ಜಲ್ದಿ ಕರಿತ್ರಿ, ಇಲ್ಲ ರೋಡ್ ಬ್ಲಾಕ್ ಮಾಡ್ತೀನಿ. ಅದಿನ ಒಂದು ಏ ಅಣ್ಣ, ಏ ನಿಂದ್ರಿ, ಅವ್ರು ಕೊಡಕತ್ತಿಲ್ಲ ರೀ, ಬಿಡಕತ್ತಿಲ್ಲ. ಮಾಡೋದು ಹಲ್ಕ ಕೆಲಸ, ಮತ್ತೆ 210 ರೂಪಾಯಿ ಕೊಡ್ಬೇಕಂತ ನಾಚಿಕ್ ಬರ್ಬೇಕು ಕೇಳಕ್ ರೊಕ್ಕ? ಏನು ಕುಂಡೆ ಹಿಡಿಸಿ ರೊಕ್ಕ ಕೊಡ್ತೀವ ನಾವಿಲ್ಲಿ? ಅವ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ, ನಮಗೆ ಕೇಳ್ಬೇಡ. ಅವ್ರಿಗೆ ಕೇಳ್ರಿ, ಅವ್ರಿಗೆ ಕೇಳ್ರಿ, ಟೋಲ್ದವ್ರಿಗೆ ಕೇಳ್ರಿ. ನೀವು ನಮಗೆ ಪ್ರಶ್ನೆ ಮಾಡೋಂಗಿಲ್ಲ ಟೋಲ್ದವ್ರು. ನೀವು ಅಲ್ಲಿ ಬಂದು ಮಾಡಿಸ್ಬೇಕು. ಇಲ್ಲ, ನಾವು ಸ್ಟ್ರೈಕ್ ಮಾಡೋದಿಲ್ಲ. ನಾವು ಸ್ಟ್ರೈಕ್ ಮಾಡೋಕತ್ತಿಲ್ಲ. 210 ರೂಪಾಯಿ ಕೇಳಿದಾರೆ, ಅದು ಅವ್ರಿಗೆ ಕೇಳಿ, ಅದನ್ನೇ ಕೇಳಕತ್ತೇವು. ಅದು ಅವ್ರು ಮಾಡ್ಬೇಕಣ, ಅದು ಅವ್ರು ಮಾಡ್ಬೇಕಾಗಿ ಕೆಲಸ, ನಾವಲ್ಲ. ಅದು ಅವ್ರು ಮಾಡ, ಅವ್ರು ಅಣ್ಣ ಅವ್ರು ಮಾಡ್ಬೇಕು. ನಾವು ಬಂದ್ ಮಾಡಕ್ಕಾಗಲ್ಲ ರೋಡ್. ನಮ್ದು ಏನೈತೆ ನಾವು ಕೇಳಕತ್ತೇವು. ಇವರು ಹಗಲ್ ದರೋಡೆ ಮಾಡಕತ್ತಾರ ಮಕ್ಳು ಇಲ್ಲಿ ನಿಂತು. ಹೇಳೋರಿಲ್ಲ ಕೇಳೋರಿಲ್ಲ, ಹಗಲ್ ದರೋಡೆ ತುಡಿ ಮಾಡಕ್ ನಿಂತಾರ. ನಾವು ಏನೋ ಆರಾಮ್ ಕೊಡ್ತೇವ ರೊಕ್ಕ ಇವ್ರಿಗೆ. ಎಲ್ಲೈತ್ರಿ ಬೋರ್ಡ್? ಅಲ್ಲ, 35 ರೂಪಾಯಿ ಐತಿ, 200 ರೂಪಾಯಿ ಕೇಳ್ತಾನ್ರಿ. ಇಲ್ಲಿ ಬೋರ್ಡ್ ಇಲ್ಲ, ಬೋರ್ಡ್ ಹಾಕ್ಲಾರ ತುಡಿ ಮಾಡಕ್ ನಿಂತಾರ ಮಕ್ಳು. ಇವರು ಇವ್ರಿಗಾರ ಅಯ್ಯ, ನಾವ್ ಮಾತಾಡಂಗಿಲ್ರಿ, ಕರೀತೀರ ಅವ್ರಿಗೆ. ನಾವ್ಯಾಕೆ ಹೋಗನ್ರಿ ಅಲ್ಲಿಗೆ? ನಾವ್ಯಾಕೆ ಹೋಗನ್ರಿ? ನಾವು ಹೋಗಲ್ಲ, ನಾವು ಹೋಗಲ್ಲ. ಬೋರ್ಡ್ ಯಾಕೆ ಹಾಕಿಲ್ಲ? 210 ರೂಪಾಯಿ ಆದೇಶ ಪತ್ರ ತೋರಿಸ್ಬೇಕು. ಇದು ಟೆಂಡ್ರಿ ಯಾವಾಗ ಆಗೈತಿ, ಯಾವಾಗ ಎಂಡ್ ಆಗೈತಿ, ಆದೇಶ ಪತ್ರ ತೋರಿಸ್ಬೇಕು. ನಾವು ಹೋಗಂಗಿಲ್ಲ. ಆಟಾಚಾರನ ಕರೀರಿ ಯಾರು ಮ್ಯಾನೇಜರ್. ಇಲ್ಲ ರೋಡ್ ಬಂದ್ ಮಾಡ್ತೀನಿ ಎರಡು ಕಡೆಯಿಂದ. ಕರಿಸ್ರಿ ಕರಿಸ್ರಿ, ಇಲ್ಲ ರೋಡ್ ಬಂದ್ ಮಾಡ್ತೀನಿ. ಮ್ಯಾನೇಜರ್ ಬರ್ಲಿಂದ ರೋಡ್ ಬಂದ್ ಮಾಡ್ತೀನಿ, ರೋಡ್ ಬಂದ್ ಮಾಡ್ತೀನಿ. ನೀವು 210 ಹೆಂಗ್ ಕೇಳಿದ್ರೆ ಅಷ್ಟೇ ನಂಗ ಕೆಲಸ ಮಾಡ್ಬೇಕಂದ್ರೆ ಪ್ರತಿಯೊಂದಕ್ಕೂ ಕೇಳಕ್ಕಾಗಲ್ಲ ಮ್ಯಾನೇಜರ್. ನಾವು ಅಲ್ರಿ, ಇವ್ರು ದಿನ 8 ಮಂದಿ ಲೂಟ್ ಮಾಡಕತ್ತಾರ. ಮುಂದ ಮಾಡೋದು ತುಡಿ ತಂದ, ಮತ್ತೆ 200 ಕೊಡು, 500 ಏನು ತಂದು ಕೊಟ್ಟವ್ರಿಗತ್ಲೆ ಅವ್ರದ್ದು. ಇದು ಬಿಜಾಪುರ ಗುಲ್ಬರ್ಗ ರಾಷ್ಟ್ರೀಯ ಹೆದ್ದಾರಿ, ಯಾವುದು ಸಿಂಧಿಗೆ ಹತ್ರ ಇರೋ ಟೋಲ್ ನಾಕ. 35 ರೂಪಾಯಿ ಇದ್ದಿದ್ದು 210 ರೂಪಾಯಿ ಲಂಚ್ ರೊಕ್ಕ ಕೇಳ್ತಾರೆ ಇವ್ರು ತುಡುಗರು. ಅಲ್ಲ ಬಿಡುದಲ್ರಿ, ಬೋರ್ಡ್ ಇಲ್ಲ, ಆದೇಶ ಪತ್ರ ಇಲ್ಲ, ಏನ್ರಿ ಯಾವಾಗ ಆಗಿ ತಗಿಲ್ಲ ಸರ್. ಇದು ಬರ್ತೀವಿ.
लेटेस्ट न्यूज अपडेट्स के लिए यूट्यूब एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक शेयर और कमेंट करना ना भूलिए।